ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು. ಕೇಳುಗರೆಲ್ಲರಿಗೂ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಹಿಂದೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಜನರು ಮನೆ ಮದ್ದಿನ ಮೂಲಕ ಗುಣಪಡಿಸಿಕೊಳ್ತಾ ಇದ್ರು. ವಾತಾವರಣದಲ್ಲಿ ಬದಲಾವಣೆ ಉಂಟಾದಾಗ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಮಕ್ಕಳು ಹಾಗೂ ದೊಡ್ಡವರು ಕೂಡ ಒಳಗಾಗ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಯನ್ನು ಮನೆ ಮದ್ದಿನ ಮೂಲಕ ಗುಣಪಡಿಸಬಹುದು. ಈ ರೀತಿಯ ಮನೆ ಮದ್ದಿನ ಮಹತ್ವವನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಮಡಿಕೇರಿಯ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಉದಯ ಶಂಕರ್ ಅವರಿದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ತೆ ಡಾಕ್ಟರ್. ಇವತ್ತು ನಾವು ಮನೆ ಮದ್ದಿನ ಕುರಿತು ಮಾತಾಡ್ತಾ ಇದ್ದೀವಿ. ಇಂದಿನ ಈ ಯುಗದಲ್ಲೂ ಕೂಡ ಮನೆ ಮದ್ದಿನ ಅವಶ್ಯಕತೆ ಇದೆಯಾ ಡಾಕ್ಟರ್, ಹೇಗೆ ಅಂತ? ಹೌದು, ಯಾಕೆಂದ್ರೆ ಈಗಿನ ಒಂದು ಸಮಾಜದಲ್ಲಿ ಜನರಿಗೆ ಮನೆ ಮದ್ದಿನ ನಿಜವಾದ ಒಂದು ಮಾಹಿತಿ ಲಭ್ಯವಿಲ್ಲ. ಈ ನಮ್ಮ ಅನೇಕ ಟೆಕ್ಸ್ಟ್ ಬುಕ್ ಇರಲಿ, ಮಕ್ಕಳ ಶಾಲಾ ಪುಸ್ತಕಗಳಿರಲಿ, ಯಾವುದರಲ್ಲಿ ಕೂಡ ಈ ಮನುಷ್ಯನ ಜೀವನಕ್ಕೆ ಅತ್ಯಂತ ಅಗತ್ಯವಾದ ಈ ಆರೋಗ್ಯ ಮತ್ತು ಆರೋಗ್ಯ ಕಾಪಾಡುವಂತ ವಿಷಯಗಳ ಬಗ್ಗೆ ತುಂಬಾ ಕಡಿಮೆ ಮಾಹಿತಿ ಇದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ಜೀವನಕ್ಕೆ ಮತ್ತು ಆರೋಗ್ಯಕ್ಕೆ ಅತ್ಯಗತ್ಯವಾದಂತಹ, ನಮ್ಮ ಸುತ್ತಮುತ್ತಲೇ ಇರುವಂತಹ, ಸುಲಭವಾಗಿ ಲಭ್ಯವಾಗುವಂತಹ, ಅತ್ಯಂತ ಚೀಪ್ ಅಥವಾ ಅತ್ಯಂತ ಉಳಿತಾಯ ಮಾಡಿ ಪಡೆಯಬಹುದಾದಂತಹ ಒಂದು ಆರೋಗ್ಯದ ವಿಧಾನಗಳ ಕುರಿತು ನಮಗೆ ಮಾಹಿತಿ ಕಡಿಮೆ ಇದೆ. ಆದ್ರಿಂದ ಈ ಕುರಿತು ನಾವು ಜನಜಾಗೃತಿ ಮೂಡಿಸಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸುತ್ತಮುತ್ತಲಿರುವಂತಹ ಗಿಡ ಮರಗಳು ಕೂಡ ನಮ್ಮ ಆರೋಗ್ಯವನ್ನು ರಕ್ಷಿಸಬಹುದು ಎಂಬ ಮಾಹಿತಿಯನ್ನು ನೀಡುವ ಅಗತ್ಯ ಇದೆ ಅಂತ ನಂಗೆ ಅನಿಸ್ತದೆ. ಈಗ ಈ ಮನೆ ಮದ್ದನ್ನ ತಗೊಳ್ಳೋದ್ರಿಂದ ಆರೋಗ್ಯದಲ್ಲಿ ಇದು ರೋಗ ಹೆಚ್ಚಾಗಿ ಅಪಾಯಕಾರಿ ಏನಾದರೂ ಆಗ್ಬಹುದಾ? ಇದರ ತಗೊಳ್ಳುವ ವಿಧಾನಗಳು, ತಗೊಳ್ತಕ್ಕಂತಹ ರೀತಿಯಲ್ಲಿ ವ್ಯತ್ಯಾಸ ಉಂಟಾದ್ರೆ? ಹೌದು ಹೌದು ಹೌದು, ಅರಿತರೆ ಮಾತ್ರ ಒಂದು ವಿಷಯ ನಮ್ಗೆ ಪ್ರಯೋಜನ ಆಗ್ತದೆ, ಅರಿಯದೆ ಮಾಡಿದ್ರೆ ಅದು ಖಂಡಿತ ತೊಂದರೆ ಆಗ್ತದೆ. ಯಾವುದೋ ರೋಗಕ್ಕೆ ಯಾವುದೋ ಗಿಡಮೂಲಿಕೆಯನ್ನು ಬಳಸಿದ್ರೆ ಸರಿಯಾಗ್ಲಿಕ್ಕಿಲ್ಲ. ಇದಕ್ಕೊಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಯಸ್ಯ ತಸ್ಯ ಕರ್ತರೋನ್ಮೂಲಂ ಏನ ಕೇನಾಪಿ ಘರ್ಷಿತಂ ಯಸ್ಮೈ ಕಸ್ಮೈ ಪ್ರದಾತವ್ಯಂ ಯದ್ವಾ ತದ್ವಾ ಭವಿಷ್ಯತಿ. ಅಂದ್ರೆ ಯಾವುದೋ ಗಿಡವನ್ನು ಯಾವುದೋ ಇದರಲ್ಲಿ ಯಾರದು ಯಾರಿಗೋ ಕೊಟ್ರೆ ಖಂಡಿತ ಒಳ್ಳೆಯದಾಗ್ಲಿಕ್ಕಿಲ್ಲ. ಪ್ರತಿಯೊಂದು ಗಿಡಕ್ಕೆ ಕೂಡ ಅದರದ್ದೇ ಆದ ಕೆಲವು ಗುಣಧರ್ಮಗಳಿದೆ, ಅದನ್ನು ಉಪಯೋಗಿಸುವ ವಿಧಾನದಲ್ಲಿ ಅನೇಕ ಎಚ್ಚರಿಕೆಗಳನ್ನು ಕೂಡ ವಹಿಸಬೇಕಾಗ್ತದೆ. ಅದನ್ನು ತಕೊಂಡಾಗ ಒಂದು ಕಾಯಿಲೆಗೆ ಅಂತ ತಕೊಂಡ್ರೆ ಒಂದೆರಡು ದಿವಸದಲ್ಲಿ ಕಾಯಿಲೆ ಜಾಸ್ತಿ ಆಗ್ತಾ ಹೋದ್ರೆ ಅಥವಾ ಏನಾದ್ರೂ ಅಡ್ಡ ಪರಿಣಾಮಗಳು ಕಂಡ್ರೆ ಖಂಡಿತ ಅದನ್ನ ಅಲ್ಲೇ ನಿಲ್ಲಿಸಬೇಕು, ತಜ್ಞ ವೈದ್ಯರನ್ನು ಕಾಣಲೇಬೇಕು. ಆದ್ರೆ ಗುಣ ಆಗ್ತಾ ಇದ್ರೆ, ಒಂದು ಹೊತ್ತು ಎರಡು ಹೊತ್ತು ತಗೊಳ್ಳುವಾಗ ಪ್ರಯೋಜನ ಆಗ್ತಾ ಇದ್ರೆ ಅದನ್ನು ಮುಂದುವರಿಸಿದ್ರಲ್ಲಿ ತಪ್ಪಿಲ್ಲ. ಆದ್ರೆ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾಹಿತಿ ಪಡೆದು ಮನೆ ಮದ್ದನ್ನು ಬಳಸಬೇಕು, ಇಲ್ಲ ಇದ್ರೆ ಆಪತ್ತು ಖಂಡಿತ ಇದೆ. ಮನೆ ಮದ್ದಿನಲ್ಲಿ ನಮ್ಮ ತುಳಸಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಕೇಳಿದೀವಿ ನಾವು. ಈ ತುಳಸಿ ಕುರಿತಾಗಿ ಜನರಲ್ಲಿ ಕೆಲವೊಂದು ನಂಬಿಕೆ ಇದೆ, ಬೆಳಿಗ್ಗೆ ಎದ್ದು ಅದರ ಸುತ್ತಲೂ ಸುತ್ತಿದ್ರೆ ಒಳ್ಳೇದಾಗುತ್ತೆ ಈ ತರ, ಇದು ಎಷ್ಟು ಸತ್ಯ ಡಾಕ್ಟರ್? ಅನೇಕ ಸಂಶೋಧನೆಗಳು ಕೂಡ ತುಳಸಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಮಹತ್ವದ್ದು ಅಂತ ಒಂದು ಸಂಶೋಧನೆಗಳಲ್ಲಿ ಕೂಡ ಕಂಡು ಬಂದಿದೆ. ಯಾಕೆಂದ್ರೆ ತುಳಸಿಯಲ್ಲಿ ಅದನ್ನು ಸೌತ್ ಆಫ್ರಿಕಾದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮಾಸ್ಕಿಟೋ ರಿಪೆಲ್ಲೆಂಟ್ ಪ್ಲಾಂಟ್ ಆಫ್ ಸೌತ್ ಆಫ್ರಿಕಾ ಅಂತ ಹೇಳ್ತಾರೆ ತುಳಸಿಗೆ. ಮಾಸ್ಕಿಟೋ ಇರ್ಬೋದು, ಸೊಳ್ಳೆಗಳಿರ್ಬೋದು, ಅಥವಾ ಬೇರೆ ನಮ್ಮ ದೇಹಕ್ಕೆ ಹಾಳು ಮಾಡುವಂತಹ ಅಥವಾ ರೋಗ ತರುವಂತಹ ಅಥವಾ ಕಾಯಿಲೆಯನ್ನು ಹೆಚ್ಚಿಸುವಂತಹ ಅನೇಕ ಒಂದು ಸೂಕ್ಷ್ಮಾಣುಗಳನ್ನು ಕೂಡ ಹತ್ತಿರದಿಂದ ದೂರ ತಳ್ಳುವಂತಹ ರಿಪೆಲ್ಲೆಂಟ್ ಅಥವಾ ಅದನ್ನು ಹತ್ತಿರ ಬಾರದಂತೆ ನೋಡಿಕೊಳ್ಳುವಂತಹ ಶಕ್ತಿ ಇದೆ. ಅದಕ್ಕೋಸ್ಕರ ತುಳಸಿಯ ಸುತ್ತಲೂ ನಾವು ಸುತ್ತಿದಾಗ ಅದರ ಒಂದು ಹವಾಮಾನದಲ್ಲಿ ಅದರ ಪರಿಮಳದೊಂದಿಗೆ ನಮ್ಗೆ ಅನೇಕ ಪ್ರಯೋಜನಗಳು ಕೂಡ ಆಗ್ತದೆ. ಆಯುರ್ವೇದದಲ್ಲಿ ಕೂಡ ತುಳಸಿಗೆ ಅತ್ಯಂತ ಹೆಚ್ಚಿನ ಮಹತ್ವ ಇದೆ. ಮನೆ ಮದ್ದಿನಲ್ಲಂತೂ ತುಳಸಿ ಅಂತ ಹೇಳಿದ್ರೆ ಅದು ಎಲ್ಲಾ ಕಾಯಿಲೆಗಳಿಗೆ ಕೂಡ ಒಂದು ಔಷಧಿ, ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಎಲ್ಲ ಕಾಯಿಲೆಗಳನ್ನು ಕೂಡ ಗುಣಪಡಿಸ್ತದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ತುಳಸಿಯ ಉಪಯೋಗ ನಮ್ಮ ಜೀರ್ಣಾಂಗಕ್ಕೆ ಎಷ್ಟಿದೆಯೋ ಅಷ್ಟೇ ಮಹತ್ವ ನಮ್ಮ ಶ್ವಾಸಕೋಶಕ್ಕೆ, ಶ್ವಾಸಕಾಂಗಗಳಿಗೆ ಕೂಡ ತುಳಸಿ ಪ್ರಯೋಜನ ಆಗ್ತದೆ. ಮೂತ್ರ ರೋಗಗಳು ಮತ್ತೆ ಜನನಾಂಗಗಳು ಅವುಗಳ ಕಾಯಿಲೆಗಳಲ್ಲಿ ಕೂಡ ತುಳಸಿಯ ಉಪಯೋಗ ಇದೆ. ಚರ್ಮದ ಕಾಯಿಲೆಗಳಲ್ಲಿ ಅಥವಾ ಕಡಿತಗಳಲ್ಲಿ ವಿಷ ಜಂತುಗಳಿರ್ಬೋದು ಅಥವಾ ಜೇನ್ನೊಣ, ಉದಾಹರಣೆಗೆ ನಮ್ಗೆ ಜೇನ್ನೊಣ ಕಡಿಯುವುದು ಅಥವಾ ಒಂದು ಚೇಳು ಅಥವಾ ಯಾವ್ದಾದ್ರು ಒಂದು ತುಂಬಾ ನೋವುಂಟು ಮಾಡುವಂತಹ ಕೀಟಗಳ ಕಡಿತ ಇದ್ರೆ ಅಲ್ಲಿಗೆ ತಕ್ಷಣ ಸ್ವಲ್ಪ ತುಳಸಿಯ ರಸವನ್ನು ಹಚ್ಚಿ ಅರೆದು
ಅಥವಾ ಹೊಟ್ಟೆಗೂ ಕೂಡ 2-3 ಚಮಚ ತುಳಸಿ ರಸ ಕುಡಿದ್ರೆ ತಕ್ಷಣ ಅವರಿಗೆ ಅದರ ನೋವನ್ನು ತಡೀಲಿಕ್ಕೆ ಸಾಧ್ಯ ಆಗ್ತದೆ, ಅದರ ತೀವ್ರತೆ ಕಡಿಮೆ ಆಗ್ತದೆ. ಅದೇ ರೀತಿ ವಿಷಾಹಾರವಾಗಿ ಯಾವುದೇ ರೀತಿಯ ವಿಷ ಶರೀರಕ್ಕೆ ಸೇರಿದ್ರೆ ಅದನ್ನು ತಡಿಲಿಕ್ಕೆ ಕೂಡ ತುಳಸಿ ಪ್ರಯೋಜನ ಆಗ್ತದೆ. ಆದ್ದರಿಂದಲೇ ತುಳಸಿಗೆ ಇಷ್ಟೊಂದು ಮಹತ್ವ ಇದೆ. ಈ ಮನೆ ಮದ್ದಿನ ಮೂಲಕ ರೋಗವನ್ನ ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಸಾಧ್ಯವೇ ಅಂತ ಇದರಲ್ಲಿ ಒಂದು ನಾವು ವಿಷಯ ತಿಳ್ಕೊಳ್ಬೇಕು. ಒಂದು ರೋಗ ಬಂದ್ರೆ ಮುಖ್ಯ 3 ಅಂಶಗಳ ಬಗ್ಗೆ ನಾವು ಗಮನ ಹರಿಸಬೇಕು. ಒಂದನೇದು, ಆ ರೋಗ ತನಗೆ ಯಾಕೆ ಬಂತು, ಈ ರೋಗ ಬರ್ಲಿಕ್ಕೆ ಏನ್ ಕಾರಣ, ಯಾವ ಯಾವ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಹೇಳ್ತಾರೆ ಅಂದ್ರೆ ಯಾವ್ದೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರ್ತದೆ ಅದರಿಂದ ಕಾಯಿಲೆ ಬಂತು ತಿಳ್ಕೊಂಡಿರ್ಬೇಕು. ಎರಡನೇದು, ಈ ರೋಗ ಅದರ ಮುಂದುವರಿಕೆ ಹೇಗೆ, ಇದರ ಒಂದು ಕೋರ್ಸ್ ಹೇಗಾಗ್ತದೆ, ಇದನ್ನು ಸ್ವಲ್ಪ ದಿವಸ ಆಗುವ ಯಾವ ರೀತಿ ಮುಂದುವರಿಬಹುದು, ಅಥವಾ ಇದರ ಬರುವಂತಹ ಕಾಂಪ್ಲಿಕೇಶನ್ಸ್ ಉಪದ್ರವಗಳೇನು, ಇಷ್ಟು ತಿಳ್ಕೊಳ್ಬೇಕು. ಅಲ್ಲದೆ ಇದನ್ನು ತಡೆಯುವುದು ಹೇಗೆ, ಯಾವ ರೀತಿ ನಾವು ತಡೆಯಬಹುದು, ಈ 3 ವಿಷಯಗಳ ಅರಿವಿಲ್ಲದೆ ಯಾವುದೇ ಮನೆ ಮದ್ದು ತಗೊಳ್ಳೋದು ಸರಿಯಲ್ಲ. ತನಗೆ ಬಂದ ರೋಗ, ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಒಬ್ಬನಿಗೆ ಒಂದು ಚರ್ಮದಲ್ಲಿ ಏನೋ ಬಿಳಿ ಬಿಳಿ ತುರಿಸಿದಾಗ ಆಗ್ತದೆ ಅಂತ ಇಟ್ಕೊಳ್ಳುವ, ತುರಿಸಿದ ಕೇರಿತ ಬರ್ತದೆ, ಅಲ್ಲಿ ಮೇಲಿನ ಸ್ವಲ್ಪ ಬಿಳಿ ಬಿಳಿ ಪುಡಿ ಉದುರಿದಾಗ ಕಾಣ್ತದೆ, ಅದನ್ನು ನೋಡಿದ ನನಗೊಂದು ಕಜ್ಜಿ ಬಂತು, ಏನೇನೋ ಮದ್ದು ಮಾಡಿದ್ರೆ ಅದು ಪ್ರಯೋಜನ ಆಗ್ಲಿಲ್ಲ. ಆ ಕಾಯಿಲೆ ಅದೇನೋ ಸೋರಿಯಾಸಿಸ್ ನಂತಹ ಒಂದು ಗಂಭೀರ ಕಾಯಿಲೆಯೋ, ಅಥವಾ ಸಾಧಾರಣವಾಗಿ ಬಂದ ಎಲರ್ಜಿ ಕಾಯಿಲೆಯೋ, ಅಥವಾ ಚರ್ಮದಲ್ಲಿ ಇಸುಬು ಅಂತ ಹೇಳ್ತೇವೆ, ಎಕ್ಸಿಮಾ ಅಂತ ಹೇಳ್ತಾರೆ, ಅದು ಎಂಬ ಒಂದು ಕರೆಕ್ಟ್ ಆದ ಮಾಹಿತಿ ಇಲ್ಲದೆ ಮನೆ ಮದ್ದು ಮಾಡುವುದು ನನ್ನ ದೃಷ್ಟಿಯಲ್ಲಿ ಒಳ್ಳೇದಲ್ಲ. ಆದ್ರೆ ಕರೆಕ್ಟ್ ಆಗಿ ತಿಳ್ಕೊಂಡ ನಂತರ ಅದು ಯಾವ ರೀತಿ, ಅದನ್ನು ತಜ್ಞರ ಹತ್ರ ಅದನ್ನು ಪರಿಶೀಲಿಸಿ, ಅದನ್ನು ಪರೀಕ್ಷಿಸಿ, ಡಯಾಗ್ನೋಸಿಸ್ ಮಾಡಿಸಿ, ಇಂತಹ ಔಷಧಿಗಳನ್ನು ಇತರ ಮನೆ ಮದ್ದು ನಾನು ಮಾಡಬಹುದು ಅಂತ ವೈದ್ಯರ ಹತ್ರ ಕೇಳಿ ಅವ್ರು ಓಕೆ ಅಂದ್ರೆ ಮತ್ತೆ ಮಾಡೋದು ಹಿತಕರ ಅಂತ ನನಗೆ ಅನಿಸ್ತದೆ. ಈ ರೀತಿ ಮಾಡೋದ್ರಿಂದ ರೋಗ ಬಂದಾಗ, ರೋಗದ ಜ್ಞಾನ ಇಲ್ಲದೆ ಯಾವುದೇ ಔಷಧಿ ತಗೊಳ್ಳೋದು ಸರಿಯಲ್ಲ. ರೋಗ ಮಾದವು ಪರೀಕ್ಷೇತ ಅದೋ ನಂತರ ಔಷಧಿ ಎಂಬುದು ಆಯುರ್ವೇದ ಹಾಗೂ ಎಲ್ಲ ಚಿಕಿತ್ಸಾ ಶಾಸ್ತ್ರಗಳ ಮೂಲ ಧ್ಯೇಯ. ಯಾಕಂದ್ರೆ ರೋಗದ ಜ್ಞಾನ ಇಲ್ಲದೆ ಯಾವುದೇ ಔಷಧಿ ತಗೊಳ್ಳೋದು ಸರಿಯಲ್ಲ. ರೋಗ ಯಾವ ರೀತಿ ಬಂದಿದೆ, ಯಾಕೆ ಬಂದಿದೆ ಅಂತ ಅದನ್ನ ಸಂಪೂರ್ಣವಾಗಿ ತಿಳ್ಕೊಂಡು ನಂತರ ಮನೆ ಮಾಡೋದ್ರಿಂದ ರೋಗಗಳನ್ನ ವಾಸಿ ಮಾಡಿಕೊಳ್ಬಹುದು ಅಂತ ಹೇಳ್ತೀರಾ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಯಾವ ಯಾವ ರೀತಿಯ ಮನೆ ಮದ್ದುಗಳನ್ನ ತಿಳಿಸ್ಕೊಡ್ತೀರಾ ಡಾಕ್ಟರ್? ತುಳಸಿ ಅಂತ ನೀವು ಮೊದಲಲ್ಲಿ ಹೇಳಿದ ಹಾಗೆ ತುಳಸಿಯಿಂದ ಆಗುವಂತಹ ಕೆಲವು ಉಪಯೋಗಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅನೇಕ ಮನೆ ಮದ್ದುಗಳಿದೆ, ಅನೇಕ ಗಿಡಗಳಿದೆ, ಅದೆಲ್ಲವೂ ನಮಗೆ ಲಭ್ಯವಿರುವಂತದ್ದಲ್ಲ, ಎಲ್ಲವೂ ಸಿಕ್ಕುವಂತದ್ದಿಲ್ಲ, ಪರಿಚಯ ಇಲ್ಲದ ಇರ್ತದೆ. ಮತ್ತೆ ಕೆಲವು ನಾವು ತಿಳ್ಕೊಳ್ತೇವೆ ಇದು ನನ್ನ ಮದ್ದಿನ ಗಿಡ ಅಂತ, ಅಂದ್ರೆ ಅದು ಯಾವುದೋ ಒಂದು ವಿಷದ ಗಿಡ ಆಗಿರ್ಬೋದು. ಆದ್ರೆ ತುಳಸಿ ಆಗಲ್ಲ, ನೀವು ಹೇಳಿದ ಹಾಗೆ ತುಳಸಿ ಎಲ್ಲರೂ ನೋಡಿರುವಂತಹ ಒಂದು ಔಷಧಿಯ ಸಸ್ಯ. ನಾವು ಸ್ವಲ್ಪ ತುಳಸಿಯ ಬೇರೆ ಬೇರೆ ಉಪಯೋಗಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಲಿಕ್ಕೆ ನಾನು ಇಚ್ಛಿಸುತ್ತೇನೆ. ಈಗ ಒಂದನೇದಾಗಿ ತುಳಸಿಯನ್ನು ನಾವು ಚರ್ಮದ ಹೊರಗಿನ ಯಾವ ಯಾವುದೆಲ್ಲ ಕಾಯಿಲೆಗಳಲ್ಲಿ ಹೇಗೆ ಬಳಸಬಹುದು ಅಂತ ನೋಡುವ. ಈಗ ಮಕ್ಕಳಿಗೆ ಸಾಧಾರಣ ಕೈಕಾಲಿನಲ್ಲಿ ಸಣ್ಣ ಸಣ್ಣದ ಕಜ್ಜಿಯಾಗಿ ಆಗ್ತದೆ ಹೆಚ್ಚಾಗಿ. ಇದು ಕೆಲವು ಸರ್ತಿ ಇನ್ಫೆಕ್ಷಿಯಸ್ ಆಗಿ ಯಾವುದೋ ಒಂದು ಸೋಂಕಿಂದ ಬಂದಿರಬಹುದು, ಕೆಲವು ಸರ್ತಿ ಅವರಿಗೆ ಪೋಷಕಾಂಶಗಳ ಕೊರತೆಯಿಂದ ಬಂದಿರ್ತದೆ, ಕೆಲವು ಸರ್ತಿ ಅದು ಇನ್ನೊಬ್ಬರಿಂದ ಆಗಿ ಬಂದಿರಬಹುದು, ಇನ್ನೊಬ್ಬರಿಗೆ ಇದ್ದ ಒಂದು ತುರಿಕೆ ಇವರಿಗೆ ಹರಡಿರ್ಬೋದು. ಇಂತಹ ಸಂದರ್ಭದಲ್ಲಿ ಅದಕ್ಕೆ ತುಳಸಿಯ ಎಲೆಯನ್ನು ಸ್ವಲ್ಪ ಅರಿಶಿನದ ಪುಡಿಯೊಟ್ಟಿಗೆ ಅಥವಾ ಹಸಿ ಅರಿಶಿನದೊಟ್ಟಿಗೆ ಅರೆದು ಹಚ್ಚಿದ್ರೆ ಅದು ಬೇಗ ಕಡಿಮೆ ಆಗ್ತದೆ. ಅಥವಾ ಅವರಿಗೆ ತುಳಸಿ ಎಲೆಯ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತೆ ಸ್ವಲ್ಪ ಈರುಳ್ಳಿ ರಸ ಹೀಗೆ ಸಮ ಪ್ರಮಾಣದಲ್ಲಿ ಅದೆರಡನ್ನು ಮಿಕ್ಸ್ ಮಾಡಿ ಹಚ್ಚಬೇಕು. ಹಚ್ಚುವಾಗ ಅವರಿಗೆ ಒಂದು 2 ಅಥವಾ 3 ದಿವಸದಲ್ಲಿ ಪ್ರಯೋಜನ ಕಂಡ್ರೆ ಕಂಟಿನ್ಯೂ ಮಾಡಬೇಕು, ಇಲ್ಲದಿದ್ರೆ ತಕ್ಷಣ ನಿಲ್ಲಿಸಿ ಬೇರೆ ಕಡೆ ಅಥವಾ ಬೇರೆ ವೈದ್ಯರ ಸಲಹೆ ಪಡಿಬೇಕು. ಇದೇ ರೀತಿ ಹುಣ್ಣುಗಳು, ಹಳೆಯ ಹುಣ್ಣುಗಳಿರ್ತದೆ, ಕೆಲವು ಸರ್ತಿ ಸಣ್ಣ ಗಾಯ ಆಗಿ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೇವೆ ಅಥವಾ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡ್ಕೊಳ್ಳೋದಿಲ್ಲ ಅಥವಾ ಅರ್ಧ ಚಿಕಿತ್ಸೆ ಪಡ್ಕೊಳ್ತೇವೆ. ಎಷ್ಟೋ ಸರ್ತಿ ಏನಾಗ್ತದೆ ಅಂದ್ರೆ ಒಂದು ಗಾಯ ಆದ ಕೂಡಲೇ ಹೋಗಿ ಡಾಕ್ಟರ್ ಹತ್ರ ಔಷಧಿ ತಗೊಳ್ತೇವೆ, 1-2 ದಿವಸ ತಗೊಳ್ತೇವೆ, ಅವ್ರು 8 ದಿನವೋ 10 ದಿನ ಹೇಳಿರ್ತಾರೆ, ಆದ್ರೆ ನಾವು 2 ದಿನ ತಗೊಂಡು ನೋವು ಕಮ್ಮಿ ಆಯ್ತು ಅಂತ ನಿಲ್ಲಿಸಿ ಬಿಡ್ತೇವೆ. ಆಗ ಏನಾಗ್ತದೆ, ಆ ಹುಣ್ಣು ಹಾಗೆಯೇ ಸ್ವಲ್ಪ ಸ್ವಲ್ಪ ಇದ್ದು ನಿಧಾನಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ. ಅಂತಹ ಒಂದು ಹಳೆಯ ಹುಣ್ಣುಗಳಿಗೆ ತುಳಸಿಯ ಹೂಗಳನ್ನು ಸ್ವಲ್ಪ ಬೇವಿನ ಎಣ್ಣೆ, ಬೇವಿನ ಎಣ್ಣೆ ಸಿಕ್ಕಿದ್ರೆ ಬೇವಿನ ಎಣ್ಣೆಯಲ್ಲಿ, ಇಲ್ಲದಿದ್ರೆ ಬರೀ ಅದರ ರಸವನ್ನೇ ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡಿ ಹಚ್ಚಬೇಕು. ಈಗ ಹಚ್ತಾ ಇದ್ರೆ ಹೆಚ್ಚು ಕಡಿಮೆ 1-15 ದಿನ ಬಿಡಾದೆ ಹಚ್ಚಬೇಕು. ಆದ್ರೆ ಆ ಹುಣ್ಣು ಶುಗರಿಂದ ಅಥವಾ ಬೇರೆ ಯಾವುದೇ ಕಾಯಿಲಿಂದ ಬರಲಿಲ್ಲ ಎನ್ನುವುದ್ರ ಬಗ್ಗೆ ನಮಗೆ ಅರಿವಿರಬೇಕು, ಇಲ್ಲವಂದ್ರೆ ಅದು ತೊಂದರೆ ಆಗ್ತದೆ. ಅದೇ ರೀತಿ ಮಕ್ಕಳಿಗೆ ಅಥವಾ ದೊಡ್ಡವರಿಗೂ ಮೈಯಲ್ಲಿ ಕೆಲವು ಸರ್ತಿ ಬಿಳಿಯ ಕಲೆಗಳು ಬರ್ತದೆ, ಬಿಳಿಯ ಮಚ್ಚೆಗಳು ಅಂತ ಹೇಳ್ತಾರೆ ಕೆಲವರು, ಅದು ಮಚ್ಚೆ ಆಗಿರುವುದಿಲ್ಲ, ತನ್ನಷ್ಟಕ್ಕೆ ಶುರುವಾಗುವಂತ ಒಂದು ಬಿಳಿ ಬಿಳಿ ಒಂದು ಸಿಬ್ಬ ಅಂತ ಹೇಳುವ ಒಂದು ಶಬ್ದವನ್ನು ಕೂಡ ಉಪಯೋಗಿಸ್ತಾರೆ, ಪ್ಯಾಚಸ್, ವೈಟ್ ಪ್ಯಾಚಸ್ ಅಂತ. ಅದಕ್ಕೆ ಕೂಡ ನಾವು ತುಳಸಿಯ ಎಲೆಯ ರಸವನ್ನು ಹಚ್ತಾ ಬಂದ್ರೆ ಅದು ಸ್ವಲ್ಪ ಸಮಯ ಹಚ್ಚಬೇಕಾದೀತು, 1 ತಿಂಗಳೆಲ್ಲ ಹಚ್ಚಬೇಕಾದೀತು, ದಿನಕ್ಕೆ 1 ಸಲ ಹಚ್ಚಿದ್ರೆ ಸಾಕು, ಅದು ಕಡಿಮೆ ಆಗ್ತಾ ಬರ್ತದೆ. ಅದೇ ರೀತಿ ಇನ್ನೊಂದು ಮೈಯಲ್ಲಿ ಪಿತ್ತದ ಬೊಕ್ಕೆ ಅಂತ ಹೇಳ್ತಾರೆ, ಬೊಕ್ಕೆ ಅಂದ್ರೆ
ಕೆಂಪು ಕೆಂಪಾಗಿ ಸಣ್ಣ ಸಣ್ಣ ಸಾಸಿವೆ ಕಾಳನಾಗಿ ಮೈಯಲ್ಲಿ ಇಡೀ ಅದು ಹರಡ್ತಾ ಬರ್ತಾರೆ. ಒಂದ ಎರಡು ಶುರುವಾಗ್ತದೆ ಮತ್ತೆ ಇಡೀ ಮೈಗೆ ಹರಡ್ತದೆ. ಇದಕ್ಕೆ ಕೂಡ ನಾವು ತುಳಸಿಯ ರಸವನ್ನು ಎಲೆಯ ರಸವನ್ನು ಅಗಿದು ತಿಂದು ಅದಕ್ಕೆ ಹಚ್ಚಿದ್ರು ಕಮ್ಮಿ ಆಗ್ತದೆ. ಅದೇ ರೀತಿ ಕೆಲವು ಸರ್ತಿ ನಾವು ಹೋಗುವಾಗ ಕಾಡಿನ ಬದಿಯಲ್ಲಿ ಅಥವಾ ಎಲ್ಲಿಯಾದ್ರೂ ಹೋಗುವಾಗ ಪಕ್ಕನೆ ಒಂದು ಗಾಯ ಆಗಿಬಿಡ್ತದೆ. ಆ ಗಾಯಕ್ಕೆ ತಕ್ಷಣ ನಮ್ಗೆ ಪ್ರಥಮ ಚಿಕಿತ್ಸೆ ರೂಪದಲ್ಲಿ ಏನೂ ಸಿಕ್ಕುದಿಲ್ಲ. ತಕ್ಷಣ ವೈದ್ಯರಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಥವಾ ನಮ್ಗೆ ಅಗತ್ಯವಾದಂತಹ ಮುಲಾಮ್ ಆಗ್ಲಿ ಅಥವಾ ಮಾತ್ರೆಗಳು ಸಿಕ್ಕುದಿಲ್ಲ. ಅಂತ ಸಂದರ್ಭದಲ್ಲಿ ಕೂಡ ಗಾಯದಿಂದ ರಕ್ತ ಸುರಿತಾ ಇರುವಾಗ ಹತ್ತಿರದಲ್ಲಿ ತುಳಸಿ ಗಿಡ ಇದ್ರೆ ಅದರ ಎಲೆಯ ರಸವನ್ನು ಹಿಂಡುವುದು ಅಥವಾ ಎಲೆಯನ್ನೇ ಒಂದು ಜಜ್ಜಿ ಒಂದು ಪೇಸ್ಟ್ ಆಗಿ ಮಾಡಿ ಕಾಲಿಗೆ ಹಚ್ಚಿದ್ರೆ ಅದು ಕಡಿಮೆ ಆಗ್ತದೆ. ಇದರ ಜೊತೆಗೆ ಹಳೆ ಗಾಯಗಳು ಊದ್ಕೊಂಡಿದ್ರೆ ಕೂಡ ಅದರಲ್ಲಿ ತುಳಸಿಯ ಎಲೆಯ ರಸವನ್ನು ಅಥವಾ ಅದರದ್ದು ಪೇಸ್ಟ್ ಮಾಡಿ ಹಚ್ಚಿದ್ರೆ ಅದು ಕಮ್ಮಿ ಆಗ್ತದೆ. ಹೀಗೆ ಅನೇಕ ಚರ್ಮದ ರೋಗಿಗಳಿಗೆ ಒಂದು ತುಳಸಿ ಒಂದು ಉತ್ತಮವಾದಂತ ಒಂದು ಮನೆ ಮದ್ದು ಅಂತ ಅನಿಸ್ತದೆ. ಆದ್ರೆ ರೋಗದ ಬೇರೆ ಏನಾದರೂ ಲಕ್ಷಣಗಳಿದ್ರೆ, ಅದರೊಳಗಿಂದ ಕ್ಯೂ ಜಾಸ್ತಿ ಸುರಿತಾ ಇದ್ರೆ ಅಥವಾ ಜ್ವರ ಇದ್ರೆ ಅಥವಾ ಬೇರೆ ಏನಾದ್ರು ತೊಂದರೆಗಳಿದ್ರೆ ಮಾತ್ರ ನಾವು ಮನೆ ಮದ್ದಿಗೆ ಮಾತ್ರ ಶರಣಾಗದೆ ಬೇರೆ ಔಷಧಿಗಳನ್ನು ಕೂಡ ತಗೊಳ್ಬೇಕಾಗ್ತದೆ. ಇನ್ನೊಂದಂದ್ರೆ ಜೀರ್ಣ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಕೂಡ ತುಳಸಿ ಉಪಯೋಗ ಆಗ್ತದೆ. ಮನೆಯಲ್ಲಿ ಕೆಲವು ಸರ್ತಿ ವಾಂತಿ ಮತ್ತೆ ಬೇದಿ ಅಜೀರ್ಣ ಎಲ್ಲ ಆದ್ರೆ ಕೂಡ ತುಳಸಿ ರಸ ಮತ್ತೆ ಸ್ವಲ್ಪ ಈರುಳ್ಳಿ ರಸ ಮತ್ತೆ ನಾಲ್ಕು ಕಾಳು ಮೆಣಸು ಕರಿಮೆಣಸು ಅಂತ ಹೇಳ್ತೇವೆ ಪೆಪ್ಪರ್, ಇದರ ರಸವನ್ನು ಸ್ವಲ್ಪ ತೆಗೆದು ಆಗಾಗ ಒಂದೊಂದು ಸಿಪ್ ಅಷ್ಟು ಒಂದೊಂದು ಚಮಚದಷ್ಟು ಸೇವಿಸ್ತಾ ಇದ್ರೆ ವಾಂತಿ ಅಥವಾ ಅಜೀರ್ಣದಿಂದ ಬರುವ ಬೇದಿ ಕೂಡ ಕಡಿಮೆ ಆಗ್ತದೆ. ಅದೇ ರೀತಿ ಮಕ್ಕಳಿಗೆ ಬಿಕ್ಕಳಿಕೆ ಬರ್ತದೆ ಕೆಲವು ಸರ್ತಿ, ಎಕ್ ಎಕ್ ಅಂತ ಮಾಡ್ತಾ ಇರ್ತಾರೆ ಏನಾದ್ರೂ ತಿಂದ್ರೆ ಅಥವಾ ಇಡೀ ದಿನ ಬರ್ತಾ ಇರ್ತಾರೆ ಕೆಲವರಿಗೆ. ಅದಕ್ಕೆ ತುಳಸಿಯ ಎಲೆಗೆ ಒಂದ್ ಸ್ವಲ್ಪ ಗರಿಕೆ ಹುಲ್ಲು ಅಂತ ಇರ್ತಾರೆ ಗಣಪತಿಯ ಪೂಜೆಗೂ ಉಪಯೋಗಿಸ್ತಾರೆ ಗರಿಕೆ ಅಂತ, ಅದರ ರಸ ಎರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಸೇವಿಸ್ತಾ ಬರ್ಬೇಕಂದ್ರೆ ಒಂದು ಅರ್ಧರ್ಧ ಚಮಚ ಒಂದೊಂದು ಚಮಚ ಅರ್ಧರ್ಧ ಗಂಟೆಗೆ ಸೇವಿಸಿ ಒಂದು ನಾಲ್ಕೈದು ಸಲ ತಕೊಳ್ಳುವಾಗ ಅದು ಅವರ ಬಿಕ್ಕಳಿಕೆ ಕಮ್ಮಿ ಆಗ್ತದೆ. ಅದೇ ರೀತಿ ಹಸಿವೆ ಹೆಚ್ಚಾಗ್ಲಿಕ್ಕೆ ಕೂಡ ತುಳಸಿಯ ಎಲೆಯ ಒಂದು ನಾಲ್ಕೈದು ತುಳಸಿ ಎಲೆಯನ್ನು ಜಗದು ತಿನ್ಬಹುದು. ಹಸಿವಿಗೆ ಕೂಡ ತುಂಬಾ ಒಳ್ಳೇದು, ಯಾಕಂದ್ರೆ ಎಷ್ಟೋ ಸರ್ತಿ ನಮ್ಮ ಜೀರ್ಣ ಶಕ್ತಿ ಕಮ್ಮಿ ಇರುವಾಗ ನಾವು ಪುನಃ ಊಟ ಮಾಡಿಬಿಡ್ತೇವೆ, ಟೈಮ್ ಆಯ್ತಲ್ಲ ಒಂದು ಗಂಟೆ ಆಯ್ತು ಒಂದೂವರೆ ಆಯ್ತು ಅಂತ ಊಟ ಮಾಡಿಬಿಡ್ತೇವೆ. ಅದರಿಂದ ಅನೇಕ ಅಜೀರ್ಣ ಸಂಬಂಧಿ ರೋಗಗಳು ಉಂಟಾಗ್ತವೆ. ಒಂದು ಅಜೀರ್ಣ ಆಗ್ಬೋದು, ಇಲ್ಲ ಬೇದಿ ಆಗ್ಬೋದು, ಇಲ್ಲ ಹೊಟ್ಟೆ ಉಬ್ಬರಿಸ್ಬೋದು, ಹೊಟ್ಟೆ ನೋವು ಆಗ್ಬೋದು, ಅನೇಕ ರೀತಿಯ ಈ ತರ ಸಮಸ್ಯೆಗಳಿಗೆ ಕೂಡ ಅದು ಪ್ರಯೋಜನ ಆಗ್ತದೆ. ತುಳಸಿಯಲ್ಲಿ ಕರುಳಿನ ರೋಗಗಳನ್ನು ಕೂಡ ತಡೆಯುವಂತ ಶಕ್ತಿ ಇದೆ. ಅಂದ್ರೆ ಆಗಾಗ ಒಂಥರ ಸಿಂಬಳ ಸಿಂಬಳಾಗಿ ಬೇದಿ ಆಗುವಂಥದ್ದು ಅಥವಾ ಮೋಷನ್ ಬರೀ ನೀರು ನೀರಾಗಿ ಹೋಗುವಂಥದ್ದು ಆಗಾಗ ಹೋಗುದು, ಈ ಸಂದರ್ಭದಲ್ಲಿ ಅದಕ್ಕಿರುವ ಕಾರಣಗಳನ್ನು ತಿಳ್ಕೊಂಡು ಬೇರೆ ಏನೋ ತೊಂದರೆ ಇಲ್ಲ ತಿಂದಿದ್ರಲ್ಲಿ ಏನೋ ವ್ಯತ್ಯಾಸ ಆಗಿ ಬಂದಿದೆ ಅಂತ ಅಂದ್ಕೊಂಡ್ರೆ ತುಳಸಿ ರಸ ಮತ್ತೆ ಸ್ವಲ್ಪ ಕಾಳು ಮೆಣಸು ಉತ್ತಮ ಒಂದು ಪರಿಹಾರವನ್ನು ನೀಡ್ತದೆ. ಅದೇ ರೀತಿ ಮಕ್ಕಳಿಗೆ ಕೆಲವು ಸರ್ತಿ ಹೊಟ್ಟೆ ನೋವು ಸಿಕ್ಕಾಬಟ್ಟು ಹೊಟ್ಟೆ ನೋವಾಗ್ತದೆ, ಆ ಹೊಟ್ಟೆ ನೋವಿಗೆ ಅವರಿಗೆ ಲಿವರ್ನ ತೊಂದರೆ ಇದ್ರೆ ಅಥವಾ ಬೆಳವಣಿಗೆ ತೊಂದರೆ ಇದ್ರೆ ಕೂಡ ಆ ತರದ ಹೊಟ್ಟೆ ನೋವುಗಳು ಬರ್ತವೆ. ಅದಕ್ಕೆ ಕೂಡ ತುಳಸಿಯ ರಸ ಒಳ್ಳೆ ಮದ್ದಾಗ್ತದೆ. ಮತ್ತೆ ಹೊಟ್ಟೆಯಲ್ಲಿರುವ ಜಂತು ಹುಳ ಹೇಳ್ತವೆ ಅಥವಾ ಕೊಕ್ಕೆ ಹುಳ ಹೇಳ್ತವೆ, ಬೇರೆ ಬೇರೆ ರೀತಿಯ ಹುಳಗಳ ತೊಂದರೆ ಅದು ಮಕ್ಕಳಿಗೆ ಹೊಟ್ಟೆ ನೋವಿಗೆ ಕಾರಣ ಆಗ್ತದೆ. ಆ ಸಂದರ್ಭದಲ್ಲಿ ಕೂಡ ತುಳಸಿ ನಮ್ಗೆ ಪ್ರಯೋಜನ ಆಗ್ತದೆ. ತುಳಸಿ ಒಂದ್ರಿಂದಲೇ ನಾವು ಇಷ್ಟೆಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಬಹುದು ಅಂತ ಹೇಳ್ತೀರಾ? ಹೌದು. ಮುಂದೆ ನಮ್ಮ ಕೇಳುಗರಿಗೆ ಯಾವ ರೀತಿಯ ಮನೆ ಮದ್ದನ್ನ ತಿಳಿಸ್ಕೊಡ್ತೀರಾ ಡಾಕ್ಟರ್? ಮನೆ ಮದ್ದಿನಲ್ಲಿ ನಮ್ಗೆ ಹೆಚ್ಚಾಗಿ ಗೊತ್ತಿರುವಂತ ಇನ್ನೊಂದು ಸುಲಭವಾಗಿ ಸಿಕ್ಕುವಂತದ್ದು ಅಂದ್ರೆ ನಿಂಬೆ ಹಣ್ಣು. ನಿಂಬೆ ಹಣ್ಣು ನೋಡದವರೇ ಇಲ್ಲ, ಅದಕ್ಕೆ ಒಂದು ಕನ್ನಡದಲ್ಲಿ ಒಂದು ಮಾತಿದೆ, ನಿಂಬೆಯನ್ನು ನಂಬಿ ಅಂತ. ನೀವು ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ ಅದಕ್ಕೆ ನೀವು ನಿಂಬೆಯನ್ನು ನಂಬಿಬಿಡಿ, ಆವಾಗ ನಿಮ್ಮದು ಕಾಯಿಲೆ ಗುಣ ಆಗ್ತದೆ ಅಂತಲೂ ಹೇಳ್ತಾರೆ. ನಿಂಬೆ ಹಣ್ಣು ನೋಡ್ಲಿಕ್ಕೆ ಬಹಳ ಒಂದು ಸಣ್ಣ ಹಣ್ಣು ಅಥವಾ ಇನ್ನೊಂದು ದೊಡ್ಡ ಬೇರೆ ಹಣ್ಣುಗಳಿಗೆ ಹೋಲಿಸಿದ್ರೆ ತುಂಬಾ ಕಡಿಮೆ ಖರ್ಚಿನಲ್ಲಿ ಸಿಗುವಂತ ಹಣ್ಣು ಕೂಡ ಹೌದು. ನಿಂಬೆ ಹಣ್ಣಿನಲ್ಲಿ ಆರೋಗ್ಯಕ್ಕೆ ಮತ್ತೆ ರೋಗಗಳ ವಿಷಯದಲ್ಲಿ ತುಂಬಾ ಅದ್ಭುತವಾದ ಶಕ್ತಿ ಇರುವಂತ ಹಣ್ಣಾಗಿದೆ. ಮತ್ತೆ ನಿಸರ್ಗ ಉಪಚಾರ ಅಥವಾ ಪ್ರಕೃತಿ ಚಿಕಿತ್ಸೆಯಲ್ಲಿ ಕೂಡ ನಿಂಬೆ ಹಣ್ಣನ್ನು ತುಂಬಾ ಉಪಯೋಗಿಸ್ತಾರೆ. ನಿಂಬೆ ಹಣ್ಣಿನಿಂದ ಅವರು ನಮ್ಮ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವಲ್ಲ ಕೆಲವು ಕಾಯಿಲೆಗಳು, ಅಂದ್ರೆ ಉದಾಹರಣೆಗೆ ಶುಗರ್ ಇರ್ಬೋದು, ಡಯಾಬಿಟಿಸ್ ಮೆಲಿಟಸ್ ಅಥವಾ ಹಾರ್ಟ್ ಡಿಸೀಸಸ್ ಇರ್ತದೆ ಅಥವಾ ಬೊಜ್ಜಿರ್ತದೆ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂತಹ ಪ್ರಾಬ್ಲಮ್ಗಳು, ಇಂಥದಕ್ಕೆಲ್ಲ ನಿಂಬೆ ಹಣ್ಣಿನಲ್ಲಿ ಒಂದು ಪರಿಹಾರ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಜೀರ್ಣಕ್ಕೆ ಕೂಡ ನಿಂಬೆ ಹಣ್ಣು ಒಳ್ಳೇದು. ಅಥವಾ ಹಳೆ ಜ್ವರಗಳು ಬಂದು ಮತ್ತೆ ಮತ್ತೆ ಜ್ವರ ಬರ್ತಾ ಇರುವವರಿಗೆ ಸ್ವಲ್ಪ ಬಿಸಿನೀರಿಗೆ ನಿಂಬೆ ಹಣ್ಣು ಹಾಕಿ ರಸ ಹಾಕಿ ಕುಡಿಸಿದ್ರೆ ಕೂಡ ಒಳ್ಳೇದಾಗ್ತದೆ. ನಿಂಬೆ ಹಣ್ಣು ಚರ್ಮದ ರೋಗಗಳಲ್ಲೂ ಕೂಡ ಕೆಲವು ಸರ್ತಿ ಪ್ರಯೋಜನ ಆಗ್ತದೆ. ಕಾಲಿನಲ್ಲಿ ಆಣಿ ಅಂತ ಹೇಳ್ತೇವಲ್ಲ, ಆಣಿ ಅಂದ್ರೆ ಕಾಲ್ನಡಿಯಲ್ಲಿ ಕಾರ್ನ್ ಅಂತ ಬರ್ತದೆ, ಅದಕ್ಕೆ ಕೂಡ ನಿಂಬೆ ಹಣ್ಣಿನ ರಸವನ್ನು ದಿನಾ ಹಚ್ಚುತ್ತಾ ಬಂದ್ರೆ ಅದು ಕಡಿಮೆ ಆಗ್ತಾ ಬರ್ತದೆ. ಒಂದು ಚಿಕ್ಕ ಗಾತ್ರದ ನಿಂಬೆ ಹಣ್ಣಿನಿಂದ ಇಷ್ಟೆಲ್ಲ ರೀತಿಯ ಉಪಯೋಗಗಳಿದೆ ಅಂತ ಹೇಳ್ತೀರಾ?
ಹೌದು, ಅದು ಇಷ್ಟು ಮಾತ್ರ ಅಲ್ಲ, ಮುಖದ ಸೌಂದರ್ಯ ಹೆಚ್ಚಿಸಲಿಕ್ಕೆ ಕೂಡ ನಿಂಬೆ ಹಣ್ಣು ಒಳ್ಳೇದು. ಹೆಚ್ಚಾಗಿ ನಾವು ಜಾಹೀರಾತುಗಳಲ್ಲಿ ನಿಂಬೆಯ ಪರಿಮಳ ಅಂತೇಳಿ, ನಿಂಬೆಯ ಸೋಪುಗಳು ಅಂತ ಎಲ್ಲ ಬರ್ತಾ ಇರ್ತಾರೆ. ನಿಂಬೆ ಹಣ್ಣಿನಲ್ಲಿ ಮುಖದ ಕಪ್ಪು ಕಲೆಗಳೇನಾರಿದ್ರೆ ಅದನ್ನು ನಿವಾರಿಸಲಿಕ್ಕೆ ಕೂಡ ಪ್ರಯೋಜನ ಆಗ್ತದೆ. ಹೇಗೆ ಅಂದ್ರೆ, ಈ ಕೆಲವು ಹುಡುಗಿಯರಿಗೆ ಅವರಿಗೆ ಮುಖದಲ್ಲಿ ಸಣ್ಣ ಸಣ್ಣ ಡಾಟ್ ಡಾಟ್ ನಾಗೆ ಕಪ್ಪು ಕಲೆಗಳು ಬರ್ತಾ ಇರ್ತದೆ, ಅದು ಕ್ರೀಮ್ ಹಚ್ಚಿದ್ರೆ ಅಥವಾ ಬೇರೆ ಏನಾದ್ರೂ ಮಾಡಿದ್ರೂ ಹೋಗುದಿಲ್ಲ. ಆಗ ಒಂದು ಡ್ರಾಪ್ ನಿಂಬೆ ಹಣ್ಣನ್ನು ದಿನ ಅಲ್ಲಿಗೆ ಹೆತ್ತವರಿ ಬಿಟ್ಟು 10-15 ನಿಮಿಷ ತಂದು ಅದನ್ನು ತಿಕ್ಕಿಬಿಟ್ಟು ಮತ್ತೆ ಒಂದು 15 ನಿಮಿಷ ಬಿಟ್ಟು ತಣ್ಣೀರಿಂದ ತೊಳೆದು ಬಿಡಬೇಕು. ಈ ರೀತಿ ಮಾಡಿದ್ರೆ ಆ ಕಲೆಗಳು ನಿಧಾನಕ್ಕೆ ಕಮ್ಮಿ ಆಗ್ತದೆ. ಯಾಕಂದ್ರೆ ನಿಂಬೆ ಹಣ್ಣಿನಲ್ಲಿ ಅನೇಕ ಜೀವಸತ್ವಗಳು ಮತ್ತೆ ಪೋಷಕಾಂಶಗಳು ಇರ್ತದೆ. ಯಾವ್ದಾದ್ರೂ ಪೋಷಕಾಂಶಗಳ ಕೊರತೆಯಿಂದಾಗಿ ಚರ್ಮದಲ್ಲಿ ಕಪ್ಪು ಕಲೆ ಬಂದ್ರೆ ಅದು ಕಡಿಮೆ ಆಗ್ತದೆ. ಅದೇ ರೀತಿ ಸ್ವಲ್ಪ ನಿಂಬೆ ಹಣ್ಣಿನ ರಸಕ್ಕೆ ಗ್ಲಿಸರಿನ್ ಹಚ್ಚಿ ಮುಖಕ್ಕೆ ಹಚ್ಚಿಕೊಂಡು, ರಾತ್ರಿ ಮಲಗುವಾಗ ಮುಖಕ್ಕೆ ಹಚ್ಚಿಕೊಂಡು ಬೆಳಿಗ್ಗೆ ಬಿಸಿನೀರಿನಲ್ಲಿ ಮುಖ ತೊಳೆದ್ರೆ ಅದು ಕೂಡ ಎಷ್ಟೋ ರೀತಿಯ ಮುಖದ ಸುಕ್ಕುಗಟ್ಟುವುದು ಅಥವಾ ಒಣ ಚರ್ಮ ಆಗಿರುವಂತದ್ದು ಅಥವಾ ಮುಖದ ಕೆಲವು ಸೌಂದರ್ಯ ಸಮಸ್ಯೆಗಳಿಗೆ ಕೂಡ ಪರಿಹಾರ ಆಗ್ತದೆ. ಅದೇ ರೀತಿ ರಾತ್ರಿ ಮಲಗುವಾಗ ನಿಂಬೆ ಹಣ್ಣಿನ ಹೊರಗಿನ ಸಿಪ್ಪೆಯನ್ನು ಚೆನ್ನಾಗಿ ಮುಖಕ್ಕೆ ಉಜ್ಜಿಬಿಟ್ಟು ಮಲಗಿ ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನು ಮುಖ ತೊಳೆದ್ರೆ ಕೂಡ ಮುಖದ ಒಂದು ಕಾಂತಿ ಹೆಚ್ಚುತ್ತದೆ. ಹಾಗೆ ಕೆಲವು ಸರ್ತಿ ಮುಖದಲ್ಲಿ ಜಿಡ್ಡಿನ ಅಂಶ ಹೆಚ್ಚು ಕಾಣ್ತದೆ, ಆಯಿಲಿ ಸ್ಕಿನ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಜಿಡ್ಡಿನ ಅಂಶ ಮುಖದಲ್ಲಿ ನೋಡುವಾಗ ಅಲ್ಲಿ ಏನು ಮುಖದಲ್ಲಿ ಎಣ್ಣೆ ಬಳ್ಕೊಂಡ್ ಬಂದಿದ್ಯಾ ಅಂತ ಹೇಳಿರ್ತಾರೆ, ಅಥವಾ ಮುಖ ಯಾವಾಗ್ಲೂ ಒಂಥರ ಅಂಟಂಟಿದ್ದಾಗೆ ಕಾಣ್ತಾರೆ. ಅದರಿಂದ ಒಂದು ಸೌಂದರ್ಯ ಸಮಸ್ಯೆ, ಎರಡನೇದ ಆ ಜಿಡ್ಡಿನ ಅಂಶ ಮುಖದಲ್ಲಿ ಹೆಚ್ಚು ಸ್ರಾವ ಆಗೋದ್ರಿಂದ ಅವರಿಗೆ ಆಗಾಗ ಪಿಂಪಲ್ಸ್ ನ ತೊಂದರೆ ಅಥವಾ ಮುಖದ ಮೊಡವೆಗಳ ಸಮಸ್ಯೆ ಅಥವಾ ಮುಖದ ಒಂದು ಬೇರೆ ಬೇರೆ ರೀತಿಯ ಒಂದು ಕಜ್ಜಿ ಕಂಡಾಗೆ ಕಾಣ್ತದೆ ಮುಖ. ಇದಕ್ಕೆ ಕೂಡ ಸ್ವಲ್ಪ ರೋಸ್ ವಾಟರ್, ರೋಸ್ ವಾಟರ್ ಅಂದ್ರೆ ಗುಲಾಬಿ ಹೂವಿನ ಒಂದು ಎಕ್ಸ್ಟ್ರಾಕ್ಟ್ ಅಥವಾ ಬರೀ ಗುಲಾಬಿ ಹೂವಿನ ಎಸಳು ಕೂಡ ಆಗ್ತದೆ. ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ, ಇದನ್ನು ಮಿಕ್ಸ್ ಮಾಡಿ ಸರಿಯಾದ ಒಂದು ಲಿಕ್ವಿಡ್ ನಾಗೆ ಮಾಡಿ ಒಂದು ಹತ್ತಿಯನ್ನು ಅದರಲ್ಲಿ ಮುಳುಗಿಸಿ ಎಲ್ಲೆಲ್ಲಿ ಜಿಡ್ಡಿ ಜಾಲಿಗೆಲ್ಲ ಚಂದ ತಿಕ್ತಾ ಬರಬೇಕು. ಒಂದು ವಾರ ಎರಡು ವಾರ ನಿಂಬೆ ಹಣ್ಣಿನ ರಸ ಮತ್ತು ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚುತ್ತಾ ಬಂದ್ರೆ ಮುಖದ ಜಿಡ್ಡಿನ ಅಂಶ ಕಮ್ಮಿ ಆಗ್ತದೆ. ಜಿಡ್ಡಿನ ಅಂಶ ಕಮ್ಮಿ ಆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತದೆ. ಯಾವಾಗ್ಲೇ ಆಗ್ಲಿ ನಾವು ಬಿಸಿ ನೀರಿನಿಗೆ ಸ್ವಲ್ಪ ನಿಂಬೆ ರಸ ಬೆರೆಸಿ ಮುಖ ತೊಳಿತಾ ಇದ್ರೆ ಮುಖದ ಒಂದು ಮೊಡವೆಗಳಾಗ್ಲಿ ಅಥವಾ ಕಪ್ಪು ಕಲೆಗಳಾಗ್ಲಿ ಅಥವಾ ಮುಖದ ಒಂದು ಅನೇಕ ಸೌಂದರ್ಯ ಸಮಸ್ಯೆಗಳಲ್ಲಿ ಸ್ವಲ್ಪ ಅವುಗಳನ್ನು ತಡಿಲಿಕ್ಕೆ ಪ್ರಯೋಜನ ಆಗ್ತದೆ. ಆದ್ರೆ ಕೆಲವರಿಗೆ ಏನಾಗ್ತದೆ ಅಂದ್ರೆ ಮುಖದಲ್ಲಿ ಪಿಂಪಲ್ಸ್ ಅಥವಾ ಏನೋ ಗಾಯಗಳಾಗಿ ರಕ್ತ ಒಸರ್ತಾ ಇರ್ತದೆ, ಅಂತ ಸಮಯದಲ್ಲಿ ಮಾತ್ರ ನಿಂಬೆ ರಸ ಮುಟ್ಟಿಸಲೇಬಾರದು. ಗಾಯಗಳ ಮೇಲೆ ನಿಂಬೆ ರಸ ಹಾಕಿದ್ರೆ ಅದು ಗಾಯ ಜಾಸ್ತಿ ಆಗ್ಬೋದು ಅಥವಾ ಉರಿ ತಡಿಲಿಕ್ಕೆ ಆಗ್ಲಿಕ್ಕಿಲ್ಲ. ಮತ್ತೆ ಕೆಲವರಿಗೆ ಅದು ಎಲರ್ಜಿ ಕೂಡ ಆಗ್ತದೆ, ಸ್ವಲ್ಪ ಜಾಗ್ರತೆ ಮಾಡಿ ಮುಖಕ್ಕೆ ಹಚ್ಚಬಹುದು. ಮುಖ ಒಂಥರ ಯಾವಾಗ್ಲೂ ಡಲ್ ಆಗಿ ಒಂಥರ ಡಿಪ್ರೆಷನ್ ಆಗಿ ಅಥವಾ ನೋಡುವಾಗ ಕಾಂತಿಹೀನವಾಗಿ ಕಾಣ್ತಾ ಇದ್ರೆ ಅದಕ್ಕೆ ಗ್ಲಿಸರಿನ್ ಮತ್ತೆ ಜೇನುತುಪ್ಪ ಸ್ವಲ್ಪ ನಿಂಬೆ ರಸ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಬೇಕು. ಎರಡು ದಿನ ಅಥವಾ ಮೂರು ದಿನಕ್ಕೊಮ್ಮೆ ಹೀಗೆ ಹಚ್ಚುತ್ತಾ ಇದ್ರೆ ಮುಖದ ಒಂದು ಹೊಳಪು ಹೆಚ್ಚುತ್ತದೆ, ಮುಖದ ಶೈನಿಂಗ್ ಅಥವಾ ಏನು ಕಾಂತಿ ಅಂತ ಹೇಳ್ತೇವೆ ಅದು ಹೆಚ್ಚಾಗ್ತದೆ. ಅದೇ ರೀತಿ ಕೆಲವರಿಗೆ ಕುತ್ತಿಗೆ ಹತ್ರ ಅಥವಾ ಮುಖದ ಒಂದೊಂದು ಭಾಗದಲ್ಲಿ ಕಪ್ಪಾಗ್ಲಿಕ್ಕೆ ಶುರುವಾಗ್ತದೆ, ಹೈಪರ್ ಪಿಗ್ಮೆಂಟೇಷನ್ ಅಂತ, ಪಿಗ್ಮೆಂಟ್ ನ ಜಾಸ್ತಿ ಆಗುದು. ನಾರ್ಮಲಿ ಅವರು ಬಿಳಿ ಇರ್ತಾರೆ ಅಥವಾ ಕಂದು ಬಣ್ಣ ಇರ್ತಾರೆ ಅಥವಾ ಗೋಧಿ ಬಣ್ಣ ಇರ್ತಾರೆ, ಕೆಲವು ಜಾಗ ಕುತ್ತಿಗೆಯಲ್ಲಿ ಮಾತ್ರ ಒಂದು ಕಪ್ಪಾಗಿ ಸ್ವಲ್ಪ ಡಾರ್ಕ್ ಆದಾಗ ಅನಿಸ್ತದೆ. ಕೆಲವು ಸರ್ತಿ ಅದು ಅವರ ಬೇರೆ ಸಮಸ್ಯೆಗಳ ಒಂದು ಕುರುವಾಗಿಯೂ ಇರಬಹುದು. ಉದಾಹರಣೆಗೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಇರ್ಬೋದು, ಬೇರೆ ಕೆಲವು ಕಾಯಿಲೆಗಳಲ್ಲಿ ಕೂಡ ಆಗಿ ಬರ್ತದೆ. ಹಾಗೆ ಇಲ್ಲ ಬೇರೆ ಏನು ಕಾಯಿಲೆ ಇಲ್ಲ ಅಂತ ಕಂಡ್ರೆ ಅದಕ್ಕೆ ಸ್ವಲ್ಪ ಹಾಲು, ಒಂದು ಚಮಚ ಆಗುವಷ್ಟು ದಪ್ಪನೆ ಹಾಲು, ಅದಕ್ಕೆ ಸ್ವಲ್ಪ ನಿಂಬೆ ರಸ, ಇದನ್ನು ಸೇರಿಸಿ ಒಂದು ಪೇಸ್ಟ್ ನಾಗೆ ಮಾಡಿ ಮುಖಕ್ಕೆ ಹಚ್ಚಿ ಅಥವಾ ಎಲ್ಲಿ ಕಪ್ಪು ಇದೆ ಅಲ್ಲಿಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ತೊಳಿಬೇಕು. ಕಡಿಮೆ ಇಲ್ಲ ಒಂದು 15 ದಿವಸ ಅಥವಾ ಒಂದು 20 ದಿವಸ ಇದನ್ನು ಹಚ್ತಾ ಇದ್ರೆ ಆತರ ಕಪ್ಪು ಕಲೆಗಳೆಲ್ಲ ಕಡಿಮೆ ಆಗ್ತದೆ. ಅದೇ ರೀತಿ ಕೆಲವರಿಗೆ ತುಟಿಗಳು ಮಾತ್ರ ಕಪ್ಪಾಗ್ತದೆ. ಈ ಸ್ಮೋಕರ್ಸ್ ಗೆಲ್ಲ ಬರುವಂತಹ ತುಟಿ ಕಪ್ಪಾಗೋದು ಬೇರೆ, ಬೇರೆ ಸ್ಮೋಕಿಂಗ್ ಅಲ್ಲಿ ಯಾವುದೇ ಅಭ್ಯಾಸಗಳು ದುಶ್ಚಟಗಳು ಇಲ್ಲದೆ ಕೂಡ ತುಟಿಗಳು ಕಪ್ಪಾಗ್ತಾ ಬರ್ತದೆ. ಅದಕ್ಕೆ ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಮೆಲ್ಲಗೆ ಅದಕ್ಕೆ ಉಚ್ಚುತ್ತಾ ಬರಬೇಕು. ದಿನಾಲು ಅದಕ್ಕೆ ನಿಂಬೆ ಹಣ್ಣಿನ ಸಿಪ್ಪೆ ರಸ ಬೇಕಾಗಿಲ್ಲ, ಸಿಪ್ಪೆಯನ್ನು ಸ್ವಲ್ಪ ಅಲ್ಲಿಗೆ ಮಸಾಜ್ ಮಾಡ್ತಾ ಬರಬೇಕು. ಒಂದು 10-15 ದಿವಸ ಈ ರೀತಿ ನಿಂಬೆ ಹಣ್ಣಿನ ಸಿಪ್ಪೆಯಿಂದ ತುಟಿಗಳನ್ನು ಮಸಾಜ್ ಮಾಡೋದು ಚೆನ್ನಾಗಿ ಉಜ್ಜುವುದರಿಂದ ಅದರಲ್ಲಿ ರಕ್ತ ಸಂಚಾರ ಹೆಚ್ಚಾಗ್ತದೆ, ತುಟಿಯ ಕಪ್ಪು ದೂರ ಆಗ್ತದೆ, ತುಟಿಗಳು ಒಳ್ಳೆ ನಿಜವಾದ ಸೌಂದರ್ಯದಿಂದ ಶೋಭಿಸ್ತದೆ. ಹಾಗೆ ನಮ್ಮ ಉಗುರುಗಳಿಗೆ ಕೂಡ ಅಷ್ಟೇ, ಕೆಲವರ ಉಗುರುಗಳಲ್ಲಿ ಆ ಶೈನಿಂಗ್ ಇರುವುದಿಲ್ಲ, ಒಂಥರ ಡಲ್ ಇರ್ತದೆ, ಅದಕ್ಕೆ ಕೂಡ ನಿಂಬೆ ರಸವನ್ನು ನಿತ್ಯವೂ ಕೂಡ ಉಗುರುಗಳಿಗೆ ಹಚ್ಚುತ್ತಾ ಬಂದ್ರೆ ನೈಲ್ ಪಾಲಿಶ್ ಅಥವಾ ಬೇರೇನು ಹಾಕುವ ಅಗತ್ಯ ಇಲ್ಲ. ಮತ್ತೆ ನಿಂಬೆ ಹಣ್ಣು ನಮ್ಮ ಹಲ್ಲುಗಳ ಸೌಂದರ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಲ್ಲುಗಳು ಸ್ವಲ್ಪ ಡಿಸ್ಕಲರೇಷನ್ ಅಂತ ಹೇಳ್ತಾರೆ, ಅಂದ್ರೆ ಅವು ಹಳದಿ ಆಗಿರ್ತದೆ ಅಥವಾ ಕಪ್ಪಾಗಿರ್ತದೆ ಅಥವಾ ಹಲ್ಲುಗಳ ಒಂದು ಹೊಳಪು ಕಮ್ಮಿ ಆಗಿರ್ತದೆ ಅಥವಾ ಹಲ್ಲುಗಳ ಬುಡದಲ್ಲಿ ಒಸಡು ಅಂತ ಹೇಳ್ತೇವಲ್ಲ, ಅಲ್ಲಿ ಏನಾದ್ರೂ ಕಿವಿನ ಅಂಶ ಇದ್ರೆ
ಅಥವಾ ಜಿಂಜಿವೈಟಿಸ್ ಅಥವಾ ಪಿರಿಯೋಡಾಂಟೈಟಿಸ್ ಆ ತರದ ಸಮಸ್ಯೆಗಳಿದ್ರೆ ಕೂಡ ನಿಂಬೆಹಣ್ಣಿನ ರಸವನ್ನು ಸ್ವಲ್ಪ ಹಲ್ಲುಗಳಿಗೆ ಮತ್ತು ಒಸಡುಗಳಿಗೆ ನಿತ್ಯವೂ ತಿಕ್ತ ಅದರಿಂದ ಬಾಯಿ ಮುಕ್ಕಳಿಸಿದ್ರೆ ಕೂಡ ಪ್ರಯೋಜನ ಆಗ್ತದೆ. ಅಥವಾ ಅದನ್ನು ಕಷ್ಟ ಆಗ್ತದೆ ಅಲ್ಲಿ ಗುಜ್ಜಲಿಕ್ಕೆ ಅಂದ್ರೆ ಒಂದು ಅರ್ಧ ಗ್ಲಾಸ್ ಬಿಸಿ ನೀರಿಗೆ ಒಂದು ಇಡೀ ನಿಂಬೆಹಣ್ಣು ಹಿಂಡಿ ಅದರಲ್ಲಿ ಬಾಯಿ ಮುಕ್ಕಳಿಸ್ಬೇಕು. ಅದು ಗಾರ್ಗ್ಲಿಂಗ್ ಅಂತ ಹೇಳ್ತಾರೆ, ಬಾಯನ್ನು ಅದರಲ್ಲಿ ಆಗಾಗ ಮುಕ್ಕಳಿಸಿದ್ರೆ ಹಲ್ಲು ಮತ್ತು ಒಸಡಿಗೆ ಸಂಬಂಧಪಟ್ಟಂತಹ ಕೆಲವು ದಂತ ಕ್ಷಯವನ್ನು ಉಂಟು ಮಾಡುವಂತಹ ಒಂದು ಸೂಕ್ಷ್ಮಾಣುಗಳಿರ್ಬೋದು ಅಥವಾ ಬಾಯಿಯ ದುರ್ವಾಸನೆಗೆ ಕಾರಣ ಆಗುವಂತಹ ಕೆಲವು ರೋಗಗಳಿರ್ಬೋದು ಇವೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಹೀಗೆ ನಿಂಬೆಹಣ್ಣು ನಮ್ಮ ಕೆಲವು ಸಾಧಾರಣ ಸಮಸ್ಯೆಗಳಂದ್ರೆ ಆ ಅನುಭವಿಸುವವರಿಗೆ ಎಷ್ಟು ಸಣ್ಣ ಸಮಸ್ಯೆ ಕೂಡ ದೊಡ್ಡದೇ ಅನಿಸ್ತದೆ, ದೊಡ್ಡ ಕಾಯಿಲೆ ಬಂತು ಅಂತ ಅವರು ಭಾವಿಸ್ತಾರೆ. ಇಂಥವರಿಗೆ ಈ ತರ ಮನೆ ಮದ್ದುಗಳು ಎಷ್ಟೋ ಒಳ್ಳೆಯದು. ಈ ರೀತಿಯಾಗಿ ಮನೆ ಮದ್ದಿನ ಮೂಲಕ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಬಹುದು ಅಂತ ಹೇಳ್ತೀರಾ? ಹೌದು ಡಾಕ್ಟರ್. ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರಿಗೆ ಮನೆ ಮದ್ದಿನ ಮಹತ್ವ ಹಾಗೂ ಕೆಲವು ಉಪಯುಕ್ತವಾದಂತಹ ಮನೆ ಮದ್ದುಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಡಾಕ್ಟರ್. ನಮಸ್ತೆ. ಧನ್ಯವಾದಗಳು. ಇದುವರೆಗೆ ಮನೆ ಮದ್ದುಗಳ ಮಹತ್ವ ಈ ಕುರಿತು ಮಡಿಕೇರಿಯ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಉದಯ ಶಂಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಶ್ರೋತೃಗಳೇ, ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ. ಪ್ರಸ್ತುತಪಡಿಸಿದವರು ವಿನೀತಾ ಮಾದಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.